ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಜಾಂಗಟ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ ನಾವೀಗ ಸಾಮಾನ್ಯ ಜ್ಞಾನದ ಕುರಿತಾದಂತಹ ಪ್ರಶ್ನೋತ್ತರ ಮಾಲಿಕೆಗಳ ಸಂಚಿಕೆಗಳನ್ನು ನೋಡುತ್ತಿದ್ದೇವೆ ಇಂದಿನ ಈ ಸಂಚಿಕೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಅಂಗವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹಾಗೂ ಉತ್ತರಗಳನ್ನು ನೋಡೋಣ ನೀವೆಲ್ಲ ರೆಡಿಯಾಗಿದ್ದೀರಾ ತಾನೇ ಮಕ್ಕಳೇ ಹಾಗಿದ್ದರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಇಂದಿನ ಈ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಸರಿಯಾದ ಉತ್ತರ ಪೋರ್ಚುಗೀಸರು ಮುಂದಿನ ಪ್ರಶ್ನೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೂಲ ಉದ್ದೇಶ ಏನು ಸರಿಯಾದ ಉತ್ತರ ವ್ಯಾಪಾರ ಮುಂದಿನ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ 1857 ಮುಂದಿನ ಪ್ರಶ್ನೆ ಭಾರತಕ್ಕೆ ಸ್ವಾತಂತ್ರ್ಯ ಯಾವ ವರ್ಷ ದೊರಕಿತು ಸರಿಯಾದ ಉತ್ತರ 1947 ಆಗಸ್ಟ್ 15 ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆ ಯಾವುದು ಸರಿಯಾದ ಉತ್ತರ ಜನಗಣಮನ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರ ಗೀತೆಯನ್ನ ಬರೆದವರು ಯಾರು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಮುಂದಿನ ಪ್ರಶ್ನೆ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರ ಗೀತೆಯನ್ನ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಸರಿಯಾದ ಉತ್ತರ ಬಂಗಾಳಿ ಭಾಷೆ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಸರಿಯಾದ ಉತ್ತರ 3 ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇರುವ ಬಣ್ಣಗಳು ಏನನ್ನ ಸೂಚಿಸುತ್ತವೆ ಸರಿಯಾದ ಉತ್ತರ ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗ ಬಿಳಿ ಬಣ್ಣ ಶಾಂತಿ ಮತ್ತು ಶುಭ್ರತೆ ಹಾಗೂ ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸುತ್ತವೆ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇರುವ ಚಕ್ರ ಯಾವುದು ಸರಿಯಾದ ಉತ್ತರ ಅಶೋಕ ಚಕ್ರ ಮುಂದಿನ ಪ್ರಶ್ನೆ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ ಸರಿಯಾದ ಉತ್ತರ 24 ಗೆರೆಗಳು ಮುಂದಿನ ಪ್ರಶ್ನೆ ಅಶೋಕ ಚಕ್ರದಲ್ಲಿ ಇರುವ ಗೆರೆಗಳು ಏನನ್ನು ಸೂಚಿಸುತ್ತವೆ ಸರಿಯಾದ
ಸರಿಯಾದ ಉತ್ತರ ದಿನದ 24 ಗಂಟೆಗಳನ್ನು ಸೂಚಿಸುತ್ತವೆ. ಮುಂದಿನ ಪ್ರಶ್ನೆ, ನಮ್ಮ ರಾಷ್ಟ್ರದ ಲಾಂಛನ ಯಾವುದು? ಸರಿಯಾದ ಉತ್ತರ ನಾಲ್ಕು ಮುಖದ ಸಿಂಹ. ಮುಂದಿನ ಪ್ರಶ್ನೆ, ನಮ್ಮ ರಾಷ್ಟ್ರ ಲಾಂಛನವನ್ನು ಯಾವ ಸ್ಥಳದಿಂದ ಆರಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಸಾರನಾಥದಿಂದ. ಮುಂದಿನ ಪ್ರಶ್ನೆ, ನಮ್ಮ ರಾಷ್ಟ್ರದ ಲಾಂಛನ ಆರಿಸಿಕೊಂಡ ಸಿಂಹಗಳಿರುವ ಕಂಬಕ್ಕೆ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಸಿಂಹಬೋಧಿಗೆ. ಮುಂದಿನ ಪ್ರಶ್ನೆ, ಆಜಾದಿ ಕಾ ಅಮೃತ ಮಹೋತ್ಸವ ಯಾವ ವರ್ಷ ಆಚರಿಸಲಾಗುತ್ತಿದೆ? ಸರಿಯಾದ ಉತ್ತರ 2022. ಮುಂದಿನ ಪ್ರಶ್ನೆ, ಅಮೃತ ಮಹೋತ್ಸವವನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ 75 ವರ್ಷಗಳಿಗೊಮ್ಮೆ. ಮುಂದಿನ ಪ್ರಶ್ನೆ, ಗಣರಾಜ್ಯೋತ್ಸವ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 26ರಂದು.